Hello, everyone. Welcome back to my class. I'm Dr. Indra katti In this video, I'm going to cover a case study problem on labor, okay? So, which was appeared in the year 2022. So, let's learn how the things happened over here, okay? So, what are the given information and how you will have to calculate the rest of the parts which are asked in the question paper, okay? So, case study problem, it is uh, for 10 marks, right? So, the information provided by Shivan and

ಎಷ್ಟು ಗಂಟೆ ವರ್ಕ್ ಮಾಡಬೇಕು ಎಂಪ್ಲಾಯೀಸ್ ಅಂತ ಹೇಳ್ತಾರೆ ಫಾರ್ಟಿ ಏಯ್ಟ್ ಹಾರ್ಸ್ ಒಂದು ವಾರಕ್ಕೆ ನಲವತ್ತೆಂಟು ತಾಸು ವರ್ಕ್ ಮಾಡ್ತಾರೆ ಅವ್ರಿಗೆ ಒಂದು ತಾಸಿಗೆ ಅರವತ್ತು ರೂಪಾಯಿ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ದ ವೇಜ್ ಸಿಸ್ಟಮ್ ಎರಡು ಟೈಪ್ ಇದೆ ಒಂದು ಟೈಮ್ ವೇಜ್ ಇನ್ನೊಂದು ಪೀಸ್ ವೇಜ್ ಅಂತ ಬರುತ್ತೆ ಟೈಮ್ ವೇಜಲ್ಲಿ ಅವರ್ಸನ್ನು ತೊಗೊಳ್ತೀವಿ ಪೀಸ್ ವೇಜಲ್ಲಿ ಪ್ರೊಡಕ್ಷನ್ ಔಟ್ಪುಟ್ ಆ್ಯಕ್ಚುಲ್ ಔಟ್ಪುಟ್ ಎಷ್ಟು ಮಾಡಿರ್ತಾರೋ ಅದ್ರ ಬೇಸ್ ಮೇಲೆ ಒಂದು ಯೂನಿಟ್ಗೆ ಆದರೆ ಟೋಟಲ್ ಯೂನಿಟ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ಯಾರೆ ಅದಕ್ಕೆ ಎಷ್ಟಾಗುತ್ತೆ ಅಂತ ಬರುತ್ತೆ ಓಕೆ ಸೊ ಟೈಮ್ ವೇಜಲ್ಲಿ ಅವರ್ಸ್ ಮತ್ತು ರೇಟನ್ನ ಮಲ್ಟಿಪ್ಲೈ ಮಾಡ್ಕೋತೀವಿ ಮತ್ತು ಪೀಸ್ ವೇಜಲ್ಲಿ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಪೀಸ್ ಅಂತ ನೋಡ್ಕೋತೀವಿ ಓಕೆ ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಕೊಟ್ಟಾನೆ ನೋಡಿರಿ ಸ್ಟ್ಯಾಂಡರ್ಡ್ ಟೈಮ್ ಇಲ್ಲಿ ಟೈಮ್ ಕೊಡ್ತಾನೆ ಓಕೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಕೊಟ್ಟಿಲ್ಲ ನಮಗೆ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಒಂದು ಯೂನಿಟನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಂಪ್ಲಾಯೀಸ್ ಎಷ್ಟು ತೊಗೊಳ್ಬೇಕು ಟೈಮ್ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಓಕೆ ಸೊ ದ್ಯಾಟ್ ಈಸ್ ನೋನ್ ಆಸ್ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಫಿಫ್ಟೀನ್ ಮಿನಿಟ್ಸ್ ಆ್ಯಕ್ಚುಲ್ ಔಟ್ಪುಟ್ ಆಫ್ ದ ಎಂಪ್ಲಾಯೀಸ್ ಇನ್ ಅ ವೀಕ್ ಸೊ ಐದು ಜನ ಎಂಪ್ಲಾಯೀಸ್ದು ಲಿಸ್ಟ್ ಕೊಟ್ಟಾನೆ ನಮಗೆ ಏನಂತ ಗೀತಾ ಪ್ರೊಡ್ಯೂಸರ್ಸ್ ನೈಂಟಿ ಯೂನಿಟ್ಸ್ ನೀತಾ ಟೂ ಹಂಡ್ರೆಡ್ ಯೂನಿಟ್ಸ್ ರೀತಾ ಟೂ ಹಂಡ್ರೆಡ್ ಯೂನಿಟ್ಸ್ ಪಲ್ಲವಿ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಆ್ಯಂಡ್ ರೂಬಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಯೂನಿಟ್ಸ್ ಅಂದರೆ ಬೇರೆ ಬೇರೆ ಎಂಪ್ಲಾಯೀಸ್ ಬೇರೆ ಬೇರೆ ಪ್ರೊಡಕ್ಷನ್ ಲೆವೆಲ್ ಇದೆ ಅವ್ರದ್ದು ಅವರವ್ರ ಕೆಪಾಸಿಟಿಗೆ ತಕ್ಕ ಹಾಗೆ ಅವರು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಓಕೆ ಸೊ ಇಲ್ಲಿ ಎಲ್ಲದ್ದು ಸ್ಯಾಲ್ರಿ ಎಷ್ಟು ಅಥವಾ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ಟಿಮೇಟ್ಲಿ ಅದು ಡಿಫ್ರೆಂಟ್ ಮೆಥಡ್ಸ್ ಕೊಡ್ತಾನೆ ಯಾವ ಮೆಥಡನ್ನು ಅಪ್ಲೈ ಮಾಡಿ ಯಾರ್ದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಓಕೆ ಸೊ ಇಲ್ಲಿ ಇನ್ನೊಂದು ಮೆಥಡ್ ಬರುತ್ತೆ ಅದೇನು ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಅಂದರೆ ಟೇಲರ್ಸ್ ಡಿಫ್ರೆನ್ಶಿಯಲ್ ಪೀಸ್ ರೇಟ್ ಅಂತ ಟೇಲರ್ ಎನ್ನುವಂಥ ಎಕ್ಸ್ಪರ್ಟ್ ಅವರು ಒಂದು ತಮ್ಮದನ್ನು ರೂಲನ್ನು ಕೊಟ್ಟಿದ್ದಾರೆ ಕಂಪ್ನೀಸ್ಗೆ ಅಪ್ಲೈ ಮಾಡಲಿಕ್ಕೆ ಅದಕ್ಕೇನಂತ ಹೇಳ್ತೀವಿ ಎಲ್ಲರಿಗೂ ಒಂದೇ ಪೀಸ್ ರೇಟ್ನ ಅಪ್ಲೈ ಮಾಡಬೇಡಿ ಡಿಪೆಂಡ್ಸ್ ಆನ್ ದರ್ ಎಫಿಷಿಯೆನ್ಸಿ ಓಕೆ ಎಂಪ್ಲಾಯೀಸ್ ಎಫಿಷಿಯಂಟ್ ಇರೋರಿಗೆ ಹೆಚ್ಚಿಗೆ ಪೀಸ್ ರೇಟ್ ಇಟ್ಕೊಳ್ರಿ ಲೋ ಎಫಿಷಿಯಂಟ್ ಇರೋರಿಗೆ ಇನ್ಎಫಿಷಿಯಂಟ್ ಇರೋರಿಗೆ ಕಡಿಮೆ ಪೀಸ್ ರೇಟ್ ಕೊಡಿ ಅಂತ ಓಕೆ ಸೊ ಅದಕ್ಕೇನಂತ ಹೇಳ್ತೀವಿ ರೀ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಓಕೆ ಸೊ ಏನು ಹೇಳ್ತಾರೆ ಟೇಲರ್ ಇದ್ದವ್ರಂದರೆ ಏಯ್ಟಿ ಪರ್ಸೆಂಟೇಜ್ ಆಫ್ ದ ಪೀಸ್ ರೇಟ್ ಇಲ್ಲಿ ಪೀಸ್ ರೇಟ್ ಐತಲ್ಲ ಈ ಪ್ರಾಬ್ಲಮ್ನಾಗ ಪೀಸ್ ರೇಟ್ ಕೊಟ್ಟಿಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅದ್ರದ್ದು ಏಯ್ಟಿ ಪರ್ಸೆಂಟೇಜ್ ಆಫ್ ದ ಪೀಸ್ ರೇಟ್ ನಾವು ಯಾರಿಗೆ ಕೊಡ್ರಿ ಬಿಲೋ ಸ್ಟ್ಯಾಂಡರ್ಡ್ ಔಟ್ಪುಟ್ ಯಾರು ಸ್ಟ್ಯಾಂಡರ್ಡ್ ಔಟ್ಪುಟ್ಗಿಂತ ಕಡಿಮೆ ಪ್ರೊಡ್ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಏಯ್ಟಿ ಪರ್ಸೆಂಟೇಜ್ ಆಫ್ ದ ಪೀಸ್ ರೇಟನ್ನು ಕೊಡಿ ಅಂಡ್ ದೋಸ್ ಹೂ ಆರ್ ಆಟ್ ಆ್ಯಂಡ್ ಅಬೌ ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂದರೆ ಕಂಪ್ನಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಷ್ಟು ಮಾಡ್ಬೇಕಂತಿರುತ್ತಲ್ಲ ಅದರದ್ದು ಲೆವೆಲ್ಗೆ ಅಥವಾ ಅದಕ್ಕಿಂತ ಜಾಸ್ತಿ ಪ್ರೊಡ್ಯೂಸ್ ಯಾರು ಮಾಡ್ತಾರೋ ಅವ್ರಿಗೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟೇಜ್ ಆಫ್ ದ ಪೀಸ್ ರೇಟ್ ಕೊಡಿ ಅಂತ ಹೇಳ್ತಾರೆ ಓಕೆ ಸೊ ಇಲ್ಲಿ ನೋಡ್ರಿ ಕ್ಯಾಲ್ಕುಲೇಟ್ ದ ಟೋಟಲ್ ಅರ್ನಿಂಗ್ಸ್ ಆ್ಯಸ್ ಅಂಡರ್ ನೀತಾಂದು ಟೈಮ್ ವೇಜ್ ರೇಟ್ ಪ್ರಕಾರ ಮಾಡ್ಕೋಬೇಕು ನೀತನ ಅರ್ನಿಂಗ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಪೀಸ್ ವೇಜ್ ಮೆಥಡ್ ಮೆಥಡನ್ನು ಅಪ್ಲೈ ಮಾಡಿ ದೆನ್ ರೀತಾ ಆನ್ ದ ಬೇಸಿಸ್ ಆಫ್ ಟೇಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಈಗ ಹೇಳಿದೆಲ್ಲ ಡಿಫರೆನ್ಷಿಯಲ್ ಪೀಸ್ ರೇಟ್ ಏಯ್ಟಿ ಪರ್ಸೆಂಟು ಮತ್ತೆ ಒನ್ ಟ್ವೆಂಟಿ ಅದನ್ನು ರೀತಾಗಿ ಅಪ್ಲೈ ಮಾಡಬೇಕು ದೆನ್ ಪಲ್ಲವಿ ಹಲ್ಸೆ ಪ್ಲಾನ್ ಅಂತ ಬರುತ್ತೆ ರೂಬಿಗೆ ರೋವನ್ ಪ್ಲಾನ್ ಓಕೆ ಸೊ ಇಲ್ಲಿ ನೋಡ್ರಿ ಐದು ಡಿಫ್ರೆಂಟ್ ಪ್ಲಾನ್ಸನ್ನು ಅಪ್ಲೈ ಮಾಡಿ ಒಂದು ಟೈಮ್ ವೇಜ್ ಪೀಸ್ ವೇಜ್ ಟೇಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಆ್ಯಂಡ್ ಹಲ್ಸೆ ಪ್ಲಾನ್ ರೋವನ್ ಪ್ಲಾನ್ ಐದು ಎಂಪ್ಲಾಯಿ ಇದ್ರೆ ಬೇರೆ ಬೇರೆ ಮೆಥಡ್ಗಳನ್ನ ಫಾಲೋ ಮಾಡಿ ಅಪ್ಲೈ ಮಾಡಿಕೊಂಡು ಅವರವರ ನ ಕ್ಯಾಲ್ಕುಲೇಟ್ ಮಾಡಿ ಎಂಡಿಗೆ ಯು ಹ್ಯಾವ್ ಟು ಕಮೆಂಟ್ ಆನ್ ದಸ್ ಓಕೆ ವಿಚ್ ಮೆಥಡ್ ಆಫ್ ವೇಜ್ ಪೇಮೆಂಟ್ ಈಸ್ ಬೆನಿಫಿಷಿಯಲ್ ಟು ದ ವರ್ಕರ್ಸ್ ಆ್ಯಂಡ್ ಟು ದ ಮ್ಯಾನೇಜ್ಮೆಂಟ್ ಓಕೆ ಸೊ ಈ ಮೆಥಡಲ್ಲಿ ಯಾವ ಮೆಥಡನ್ನ ಕಂಪ್ನಿಗೆ ವರ್ಕರ್ಸ್ಗೆ ಬೆನಿಫಿಷಿಯಲ್ ಇದೆ ಮತ್ತೆ ಮ್ಯಾನೇಜ್ಮೆಂಟಿಗೂ ಬೆನಿಫಿಷಿಯಲ್ ಇದೆ ಅನ್ನೋದನ್ನು ನಾವು ಅಲ್ಟಿಮೇಟ್ಲಿ ನಾವು ಕಮೆಂಟ್ ಮಾಡಬೇಕು ಓಕೆ ಸೊ ಇದು ಹೆಂಗಾಗುತ್ತಂದರೆ ಆ್ಯಕ್ಚುಲಿ ಎಲ್ಲರದು ಸೇಮ್ ಪ್ರೊಡಕ್ಷನ್ ಕೊಟ್ಟು ಮೆಥಡನ್ನು ಅಪ್ಲೈ ಮಾಡಿದಾಗ ಈ ಕ್ವೆಶನ್ ಕೇಳಿದರೆ ಬಹಳ ಸೂಕ್ತ ಆಗ್ತಿತ್ತು ಇರಲಿ ಡಿಫ್ರೆಂಟ್ ಇದೆ ಇದ್ರೂ ಕೂಡ ವಿ ಕ್ಯಾನ್ ವಿ ಆರ್ ಏಬಲ್ ಟು ಆನ್ಸರ್ ದಿಸ್ ಕ್ವೆಶನ್ ಆಲ್ಸೋ ಓಕೆ ನೋಡೋಣ ಇವಾಗ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿಬಿಡ್ಬೇಕು ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ತಗೋಬೇಕಾಗತ್ತೆ ಓಕೆ ಸೊ ಅರ್ನಿಂಗ್ಸ್ನ ಕ್ಯಾಲ್ಕುಲೇಟ್ ಗೀತಾನ್ ಅರ್ನಿಂಗ್ಸು ಟೈಮ್ ವೇಜ್ನಲ್ಲಿದೆ ಭಾಳ ಸಿಂಪಲ್ ಟೈಮ್ ವೇಜಲ್ಲಿ ಫಾರ್ಮುಲಾ ಏನು ಬರುತ್ತಂತ ಹೇಳ್ತೀನಿ ನೀತಾನಲ್ಲಿ ಏನು ಬರುತ್ತೆ ಅಂತ ಹೇಳ್ತೀನಿ ಸ್ಟೇಟ್ ಇಲ್ ದ ಎಂಡ್ ಓಕೆ ಸಲ ಇದನ್ನು ಪಕ್ಕಾ ಮಾಡ್ಕೊರಿ ಇದಾದ್ಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಬೇರೆ ಟೈಪ್ದ್ದು ಕೇಸ್ ಸ್ಟಡಿ ಬೇರೆ ನಾವು ಕೇಳಿರ್ತಾರಲ್ಲ ಸೊ ಅದರಲ್ಲಿದೆ ಯಾವ್ದಾದ್ರು ಒಂದು ಬರ್ತಾ ಇರ್ತದೆ ನಿಮಗೆ ರೈಟ್ ಸೊ ಅದಕ್ಕೆ ಇದು ಪ್ರಾಬ್ಲಮ್ ಪೂರ್ತಿ ಮುಗಿಯೋರ್ಗು ಸ್ವಲ್ಪ ಸಮಾಧಾನದಿಂದ ಕಲ್ತ್ರಿ ಅಂತಂದರೆ ಒಂದು ಬಿಟ್ಟು ಎರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿಕೊಂಡ್ರಿ ಅಂತಂದರೆ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಸ್ಕೋರ್ ಔಟ್ ಆಫ್ ಫಾರ್ ದಸ್ ಓಕೆ ಹತ್ತಕ್ಕೆ ಹತ್ತು ಮಾರ್ಕ್ಸ್ ಆರಾಮ್ಸೆ ಬೀಳ್ತದೆ

ಫಾರ್ಮುಲಾ ಏನು ಬಂತು ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಓಕೆ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಟಿ ಇಂಟು ಆರ್ ಅಂತ ಟಿ ಅಂದ್ರೆ ಏನು ಟೈಮ್ ಟೇಕನ್ ಈ ಕಡೆ ಬರ್ತೀವಿ ವರ್ಕಿಂಗ್ ನೋಟಲ್ಲಿ ಬರ್ತೀವಿ ಏನಂತ ಟಿ ಇಂಟು ಆರ್ ಟೈಮ್ ಟೇಕನ್ ಎಷ್ಟಿದೆ ಪ್ರಾಬ್ಲಮಲ್ಲಿ ಕೊಟ್ಟಾನೆ ದೀಸ್ ಆದಾಗ ಇವನ್ ಇನ್ಫಾರ್ಮೇಷನ್ ನೋಡಿರಿ ಇಲ್ಲೇ ಕೊಡ್ತಾನೆ ನಮಗೆ ಏನಂತ ನಂಬರ್ ಆಫ್ ಅವರ್ಸ್ ವರ್ಕ್ ಇದೆ ಏನು ಅಂದರೆ ಟೈಮ್ ಟೇಕನ್ ಓಕೆ ಟಿ ಟಿ ಈಸ್ ನಥಿಂಗ್ ಬಟ್ ಫಾರ್ಟಿ ಏಟ್ ಅವರ್ಸ್ ಆಮೇಲೆ ರೈಟ್ ಆರ್ ವೇಜ್ ರೇಟ್ ಆರ್ ಈಸ್ ರುಪೀಸ್ ಸಿಕ್ಸ್ಟಿ ಓಕೆ ಸೊ ಟೈಮ್ ವೇಜ್ನ ಕ್ಯಾಲ್ಕುಲೇಟ್ ಮಾಡೋದು ಭಾಳ ಸಿಂಪಲ್ ಐತಿ ಟೈಮ್ ಟೇಕನ್ ಈಸ್ ಫಾರ್ಟಿ ಏಯ್ಟ್ ಅವರ್ಸ್ ಪರ್ ವೀಕ್ ಆ್ಯಂಡ್ ಟೈಮ್ ರೇಟ್ ಈಸ್ ರುಪೀಸ್ ಸಿಕ್ಸ್ಟಿ ಪರ್ ಆರ್ ಒಂದು ತಾಸಿಗೆ ಅರವತ್ತು ರೂಪಾಯಿ ನಲ್ವತ್ತೆಂಟು ಗಂಟೆ ಅವ್ರು ವರ್ಕ್ ಮಾಡಿದ್ರೆ ಅವ್ರ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಇವೆರಡೇ ಇನ್ಫಾರ್ಮೇಷನಿಂದ ನಮಗೆ ಇಲ್ಲಿ ಉತ್ತರ ಗೊತ್ತಾಗ್ಬಿಡುತ್ತೆ ಟಿ ಈಸ್ ಫಾರ್ಟಿ ಏಯ್ಟ್ ಅವರ್ಸ್ ಆರ್ ಈಸ್ ರುಪೀಸ್ ಸಿಕ್ಸ್ಟಿ ಅರ್ನಿಂಗ್ಸ್ ಎಷ್ಟಾಯ್ತು ರೀ ಗೀತಂದು ರುಪೀಸ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಓಕೆ ಇಲ್ಲಿ ಡೈರೆಕ್ಟ್ಲಿ ನಾ ಇಟ್ಟು ನೀವು ಮಾಡ್ಕೊತ ಕುಂತಿಲ್ಲ ಯಾಕೆ ಹೇಳ್ರಿ ಭಾಳ ಸಿಂಪಲ್ ಇದೆನ ಅದಕ್ಕೆ ಐ ಹ್ಯಾವ್ ನಾಟ್ ಕ್ಯಾಲ್ಕುಲೇಟೆಡ್ ಡೈರೆಕ್ಟ್ಲಿ ಐ ಹ್ಯಾವ್ ರಿಟನ್ ದ ಆನ್ಸರ್ ಹಿಯರ್ ಓಕೆ ಫಾರ್ಟಿ ಏಯ್ಟ್ ಇಂಟು ಸಿಕ್ಸ್ಟಿ ಹಾಕೋರಿಪ್ಪ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಬಂದ್ಬಿಡತ್ತೆ ಒಂದು ಲೆಕ್ಕ ಆಯಿತು ಓಕೆ ಸೊ ಸೆಕೆಂಡ್ ಕ್ವೆಶನ್ ಯಾರ ಮೇಲಿದೆ ನೀತನ್ ಮೇಲಿದೆ ಏನು ರೇಟ್ ಅಪ್ಲೈ ಮಾಡ್ತಾರೆ ಏನು ಮೆಥಡನ್ನು ಅಪ್ಲೈ ಮಾಡ್ತಾರೆ ಪೀಸ್ ವೇಜ್ ರೇಟಿನ ಮೆಥಡನ್ನು ಅಪ್ಲೈ ಮಾಡ್ತೀವಿ ಲೆಟ್ಸ್ ಮೂವ್ ಆನ್ ಟು ದಿಸ್ ಓಕೆ ಅರ್ನಿಂಗ್ಸ್ ಆಫ್ ನೀತಾ ಬೇಸ್ಡ್ ಆನ್ ಪೀಸ್ ವೇಜ್ ಇಲ್ಲಿ ನೋಡ್ರಿ ಗೀತಾ ಅಂದಕ್ಕೆ ಟಿ ಇನ್ ಟು ಆರ್ ಎರಡೇ ತೊಗೊಂಡಿವಿ ಡೈರೆಕ್ಟ್ ಪ್ರಾಬ್ಲಮ್ನಾಗೆ ಕೊಟ್ಟ ಇದಾರೆ ನೋ ನೀಟು ನೋ ಕ್ಯಾಲ್ಕುಲೇಟ್ ಎಡಿಷನಲ್ ಕ್ಯಾಲ್ಕುಲೇಷನ್ ಎಂಥದ್ದು ಇಲ್ಲ ಟಿ ಇನ್ ಟು ಆರ್ ಟಿ ಇಸ್ ಟೈಮ್ ಟೇಕನ್ ಫಾರ್ಟಿ ಏಟ್ ಆರ್ ಇಸ್ ಸಿಕ್ಸ್ಟಿ ರುಪೀಸ್ ಹಾಕಿದ್ವಿ ಇದು ಬಂತು ಇಲ್ಲಿ ಪೀಸ್ ವೇಜ್ ಇದೆ ಪೀಸ್ ವೇಜ್ಗೆ ಎಷ್ಟು ಪ್ರೊಡ್ಯೂಸ್ ಮಾಡ್ಯಾಳ ನೀತಾ ಅನ್ನೋದನ್ನು ಕೊಟ್ಟಾನೆ ಬರೀಲಿ ಗೀತಾ ನೈಂಟಿ ಇದಂತೂ ಮುಗಿದು ಹೋಯ್ತು ಕೆಲಸ ನೀತ ಎಷ್ಟು ಪ್ರೊಡಕ್ಷನ್ ಆಗಿದೆ ಟೂ ಹಂಡ್ರೆಡ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋಣಂತ ಈ ಯೂನಿಟ್ ಬೇಸ್ ಮೇಲೆ ನಮಗೆ ಒಂದು ಯೂನಿಟ್ಗೆ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅದನ್ನು ಕೊಟ್ಟಿಲ್ಲ ನೋಡ್ರಿ ಪ್ರಾಬ್ಲಮ್ ಓಕೆ ಯೂನಿಟ್ ಪ್ರೊಡ್ಯೂಸ್ಡ್ ಟೂ ಹಂಡ್ರೆಡ್ ಯೂನಿಟ್ಸ್ ವಿ ಹ್ಯಾವ್ ಟೇಕನ್ ಹಿಯರ್ ರೇಟ್ ಪರ್ ಯೂನಿಟ್ ವಿ ಡೋಂಟ್ ನೋ ಸೊ ವಿ ಹ್ಯಾವ್ ಟು ಗೋ ಟು ದ ಕ್ಯಾಲ್ಕುಲೇಷನ್ ಬರೀ ಅಂಕಾರಿ ಇಲ್ಲಿ ಈ ಮೂರನೇ ಇನ್ಫಾರ್ಮೇಶನ್ ನಾ ಬರ್ದಿ ನೋಡಿರಿ ಇಲ್ಲಿ ಏನಂತ ಸ್ಟ್ಯಾಂಡರ್ಡ್ ಟೈಮ್ ಅಂತ ಏನು ಬರ್ದನಲ್ಲ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಇದನ್ನೂ ಪ್ರಾಬ್ಲಮ್ನಾಗ ಕೊಟ್ಟಣ ಇಲ್ಲಿ ನೋಡ್ರಿ ಎಲ್ಲಿ ಕೊಟ್ಟಣೆ ನೋಡ್ರಿ ಇಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಫಿಫ್ಟೀನ್ ಮಿನಿಟ್ಸ್ ಒಂದು ಯೂನಿಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತೊಗೊಳ್ತೀವಿ ಹದಿನೈದು ನಿಮಿಷ ತಗೊಳ್ಬೇಕು ಎಂಪ್ಲಾಯೀಸ್ ಅಂತ ಕಂಡೀಷನ್ ಇದು ಓಕೆ ಅದಕ್ಕೆ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೀವಿ ಕಂಪ್ನಿನವರೇ ಡಿಸೈಡ್ ಮಾಡ್ತಾರೆ ಇದನ್ನು ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಇರ್ಬೇಕು ರೀ ಹದಿನೈದು ನಿಮಿಷ ಒಂದು ಯೂನಿಟ್ಗೆ ಅಂತ ಆಗುತ್ತೆ ಓಕೆ ಸೊ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಇಸ್ ಫಿಫ್ಟೀನ್ ಮಿನಿಟ್ಸ್ ಹಂಗಾರೆ ತಾಸಿಗೆ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ರೀ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಾರ್ ಒನ್ ಅವರ್ ಓಕೆ ಪರ್ ಆರ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು ಆಗಬೇಕು ಇದನ್ನ ನಿಮಿಷಗಳಲ್ಲಿ ಕನ್ವರ್ಟ್ ಮಾಡ್ಕೊಟ್ರಿ ಹೆಂಗ್ ನಿಮಿಷದಲ್ಲೇ ಕೊಟ್ಟಾನಲ್ಲ ಫಾರ್ ಫಿಫ್ಟೀನ್ ಮಿನಿಟ್ಸ್ ಒನ್ ಯುನಿಟ್ ಹೌ ಮಚ್ ಫಾರ್ ಸಿಕ್ಸ್ಟಿ ಮಿನಿಟ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀವ್ರಿ ಬರ್ತೈತೆ ರೀ ಇದು ಸಿಕ್ಸ್ಟಿ ಮಿನಿಟ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ಮಿನಿಟ್ಸ್ ಉತ್ತರ ಏನು ಗೊತ್ತಾದ್ರಿ ನಮಗೆ ಫೋರ್ ಯುನಿಟ್ಸ್ ಅಂದರೆ ಒಂದು ಗಂಟೆ ನೀವು ಕೆಲಸ ಮಾಡಿದ್ರೆ ಎಂಪ್ಲಾಯೀಸ್ ಕೆಲಸ ಮಾಡಿದ್ರೆ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಪ್ರೊಡ್ಯೂಸ್ ಮಾಡ್ಬೇಕು ರೀ ಫೋರ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕು ಓಕೆ ಸೊ ಇದೇನಾಯ್ತಲ್ಲ ಫೋರ್ ಯೂನಿಟ್ಸ್ ಅನ್ನೋದೇನೈತಲ್ಲ ಇದು

ಟೈಮ್ ರೇಟ್ ಇದು ಒಂದು ತಾಸಿಗೆ ಅರವತ್ತು ರೂಪಾಯಿ ಅಂತ ಕೊಟ್ಟಾನೆ ಸೊ ಹಂಗಾರೆ ಒಂದು ಯೂನಿಟ್ಗೆ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಯು ತಾಸಿನಲ್ಲಿ ಎಷ್ಟು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ತೀವಿ ಫೋರ್ ಯೂನಿಟ್ಸ್ ಅದಕ್ಕೆ ಪೀಸ್ ರೇಟ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ರುಪೀಸ್ ಡಿವೈಡೆಡ್ ಬೈ ಫೋರ್ ಯೂನಿಟ್ಸ್ ಒಂದು ಗಂಟೆನಾಗೆ ಎಷ್ಟು ಮಾಡ್ತೀವಿ ಒಂದು ಗಂಟೆಗೆ ಅರವತ್ತು ರೂಪಾಯಿ ಕೊಡ್ತಾರೆ ಒಂದು ಗಂಟೆದಲ್ಲಿ ಎಷ್ಟು ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ತೀವಿ ರೀ ಫೋರ್ ಯೂನಿಟ್ಸ್ ಹಂಗಾರೆ ಒಂದು ಯೂನಿಟ್ಗೆ ಎಷ್ಟು ಬಿದ್ದಂಗೆ ಆತು ಹದಿನೈದು ರೂಪಾಯಿ ರೈಟ್ ರುಪೀಸ್ ಫಿಫ್ಟೀನ್ ಪರ್ ಯೂನಿಟ್ ಇದನ್ನು ತೊಗೊಂಡು ಇಲ್ಲಿ ಅಪ್ಲೈ ಮಾಡಬೇಕು ಓಕೆ ಸೊ ನೀತ ಅಂದ್ ಬೇಸ್ಡ್ ಆನ್ ದ ಪೀಸ್ ವೇಜ್ ರೇಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್ ಸೊ ಯೂನಿಟ್ಸ್ ಪ್ರೊಡ್ಯೂಸ್ ಪ್ರಾಬ್ಲಮ್ನಾಗ ಕೊಟ್ಟಾರೆ ಟೂ ಹಂಡ್ರೆಡ್ ಯೂನಿಟ್ಸ್ ಇನ್ ಟು ರುಪೀಸ್ ಫಿಫ್ಟೀನ್ ಈಗ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿವಲ್ಲ ಇಲ್ಲಿ ರುಪೀಸ್ ಫಿಫ್ಟೀನ್ ಅಂತ ಇದನ್ನು ತಗೊಳ್ತೀನಿ ಓಕೆ ಸೊ ಫಿಫ್ಟೀನ್ ರುಪೀಸ್ ಪರ್ ಯೂನಿಟ್ ಅಂತ ಅದನ್ನು ಇಲ್ಲಿ ಬರ್ಕೋರಿ ಫಿಫ್ಟೀನ್ ಎಷ್ಟಾದ್ರಿ ಅರ್ನಿಂಗ್ಸ್ ಇಲ್ಲಿ ರುಪೀಸ್ ತ್ರೀ ಥೌಸಂಡ್ ದಿಸ್ ಇಸ್ ಆಲ್ಸೋ ಡನ್ ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್ ಒಂದೇ ಏನು ಅಂದರೆ ಪೀಸ್ ರೇಟ್ ಕೊಟ್ಟಿಲ್ಲವ ಪೀಸ್ ರೇಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಟೈಮ್ ರೇಟನ್ನು ಕೊಟ್ಟಾನೆ ಒಂದು ತಾಸಿಗೆ ಇಷ್ಟು ಅಂತ ಕೊಡ್ತಾನೆ ಹಂಗಾರೆ ಒಂದು ತಾಸಿಗೆ ಎಷ್ಟು ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಡಿವೈಡ್ ಹೊಡೆದ್ವಿ ಅಂತಂದರೆ ವಿ ವಿಲ್ ಗೆಟ್ ಟು ನೋ ವಾಟ್ ಈಸ್ ದ ಪೀಸ್ ರೇಟ್ ಓಕೆ ಒಂದು ಯೂನಿಟ್ಗೆ ಎಷ್ಟು ಅಂತ ಗೊತ್ತಾಗುತ್ತೆ ಓಕೆ ಸೊ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಟು ಹಂಡ್ರೆಡ್ ಇಂಟು ಫಿಫ್ಟೀನ್ ರುಪೀಸ್ ಹಾಕಿದರೆ ತ್ರೀ ತೌಸಂಡ್ ಯೂನಿಟ್ ಬಂತು ಇದು ಆತ್ರೆ Next theory. third question, what is it? Reetan earnings says to calculate earnings, okay? On Taylor's differential piece rate. Taylor's differential piece rate in re, il rule rule notary. Differential piece rate applicable is what? Il rule kotane. What is this rule? 80 percentage of the piece rate below standard output, 120 percentage of the piece rate at an above standard output. So we don't know here what is the standard output, Okay. ಸೊ ಒಂದು ತಾಸಿಗೆ ಎಷ್ಟು ಅನ್ನೋದು ಗೊತ್ತೈತಿ ನಾಲ್ಕು ಯೂನಿಟ್ ಮಾಡ್ಬೇಕಂತ ಹೇಳಿ ಅದ್ರ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟೈತಿ ಅನ್ನೋದನ್ನ ನಾವು ಇನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ ಬರ್ತೀವಿ ಇಲ್ಲಿ ಏನಂತ ಫಸ್ಟ್ ವರ್ಕಿಂಗ್ ನೋಟಿಗೆ ಹೋಗೋಣ ಹೆಡಿಂಗ್ ಹಾಕೋರಿ ಫಸ್ಟ್ ಅರ್ನಿಂಗ್ಸ್ ಆಫ್ ರೀತಾ ಬೇಸ್ಡ್ ಆನ್ ಟೇಲರ್ಸ್ ಡಿಫ್ರೆನ್ಶಿಯಲ್ ಪೀಸ್ ರೇಟ್ ಅಂತ ಹಾಕೊಂಡ್ವಿ ಓಕೆ ಹಾಕೊಂಡ್ಮೇಲೆ ಈ ರೀತಾ ಟೂ ಹಂಡ್ರೆಡ್ ಪ್ರೊಡ್ಯೂಸ್ ಮಾಡ್ಯಾರ ಅನ್ನೋದು ಗೊತ್ತದ ಪ್ರಾಬ್ಲಮ್ನೇ ಕೊಟ್ಟಿದ್ದಾರೆ ಓಕೆ ಸೊ ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನೋದು ಎಷ್ಟು ಅನ್ನೋದು ಗೊತ್ತಿಲ್ಲ ನಮಗೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ವೀಕ್ ತಗೋತೀವಿ ಒಂದು ತಾಸಿಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಫೋರ್ ಯೂನಿಟ್ಸ್ ಅನ್ನೋದು ಗೊತ್ತದೆ ಒಂದು ತಾಸಿಗೆ ಫೋರ್ ಯೂನಿಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಲ್ಲ ರೈಟ್ ಅಂದರೆ ಒಂದು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಫಿಫ್ಟೀನ್ ಮಿನಿಟ್ಸ್ ಹಂಗಾರೆ ಸಿಕ್ಸ್ಟಿ ಮಿನಿಟ್ಸ್ ಅಂದ್ರೆ ನಾಲ್ಕು ಯೂನಿಟ್ ಮಾಡಬೇಕು ಅಂತ ಕಂಡೀಷನ್ ಇದೆ ಅಂದರೆ ಫಾರ್ಟಿ ಏಟ್ ಅವರ್ಸ್ ವರ್ಕ್ ಮಾಡಿದ್ರೆ ಅವ್ರು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕಂತಿತ್ತು ಒನ್ ನೈಂಟಿ ಟೂ ಯೂನಿಟ್ಸ್ ಮಾಡಬೇಕು ದಿಸ್ ಇಸ್ ವಾಟ್ ಈಸ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ವೀಕ್ ದಟ್ ಈಸ್ ಫಾರ್ ಫಾರ್ಟಿ ಏಯ್ಟ್ ಅವರ್ಸ್ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಒನ್ ನೈಂಟಿ ಟೂ ಯೂನಿಟ್ಸ್ ಹಂಗಾರೆ ರ ಈಕಿ ಎಷ್ಟು ಮಾಡ್ಯಾಳರಿ ಟೂ ಹಂಡ್ರೆಡ್ ಯೂನಿಟ್ಸ್ ಮಾಡ್ಯಾಳಿ ವಿಚ್ ಇಸ್ ಅಬೌವ್ ರೈಟ್ ಓಕೆ ಒನ್ ನೈಂಟಿ ಟೂ ಯೂನಿಟ್ಗಿಂತ ಜಾಸ್ತಿ ಐತೆ ಐತೆಕಿದ ಅದಕ್ಕೆ ಹೈ ಪೀಸ್ ರೇಟ್ ಅಪ್ಲೈ ಆಗುತ್ತೆ ಹೈ ಪೀಸ್ ರೇಟ್ ಅಂದರೆ ಏನು ರೀ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟೇಜ್ ಆಫ್ ದ ಪೀಸ್ ರೇಟ್ ಪೀಸ್ ರೇಟ್ ಜಸ್ಟ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ ಹದಿನೈದು ರೂಪಾಯಿಗೆ ಪರ್ ಯೂನಿಟ್ ಅಂತ ಹೇಳಿ ಅದನ್ನು ಇಲ್ಲಿ ತೊಗೋತೀವಿ ನೋಡಿರಿ ಇಲ್ಲೇನು ಬರ್ತೀನಿ ಓದ್ತೀನಿ ನೋಡಿರಿ ರೀತಾ ಪ್ರೊಡ್ಯೂಸಸ್ ಟೂ ಹಂಡ್ರೆಡ್ ಯೂನಿಟ್ಸ್ ಸೊ ಹೈ ಪೀಸ್ ರೇಟ್ ಈಸ್ ಅಪ್ಲೈಡ್ ಓಕೆ ಏನ್ರಿ ಹೈ ಪೀಸ್ ರೇಟ್ ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಯಾಕಂದ್ರೆ ಆಕಿ ಅಬೋದ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಅದಾಳ ಓಕೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟೇಜ್ ಆಫ್ ರುಪೀಸ್ ಫಿಫ್ಟೀನ್ ಹದಿನೈದು ರೂಪಾಯಿ ಒನ್ ಟ್ವೆಂಟಿ ಪರ್ಸೆಂಟ್ ಆತ್ರಿ ಹದಿನೆಂಟು ರೂಪಾಯಿ ಒಂದು ಯೂನಿಟ್ಗೆ ಆಕಿಗೆ ಎಷ್ಟು ಕೊಡ್ಬೇಕು ನಾವು ಏಯ್ಟೀನ್ ರುಪೀಸ್ ಪರ್ ಯೂನಿಟ್ ಅಂತ ಕೊಡ್ಬೇಕು ಓಕೆ ಹಂಗಾರ ಹಾಕೊಳ್ರಿ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಬಂತ ಏನಂತ ಆಕ್ಚುಲ್ ಔಟ್ಪುಟ್ ಇನ್ ಟು ಹೈ ಪೀಸ್ ರೇಟ್ ಎಷ್ಟು ರೀ ಏಯ್ಟೀನ್ ರುಪೀಸ್ ಓಕೆ ಆಕ್ಚುಯಲ್ ಔಟ್ಪುಟ್ ಎಷ್ಟು ಕೊಟ್ಟಾರ್ರಿ ಟೂ ಹಂಡ್ರೆಡ್ ಯೂನಿಟ್ಸ್ ಹ್ಞೂ ಟೂ ಹಂಡ್ರೆಡ್ ಯೂನಿಟ್ಸ್ ಇಂಟು ರುಪೀಸ್ ಹೇಳ್ರಿ ಏಟೀನ್ ಓಕೆ ಸೊ ಉತ್ತರ ಎಷ್ಟು ಬಂತು ಮಾಡ್ರಪ್ಪ ನೋಡೋನು ರೈಟ್ ಸೊ ವಾಟ್ ಈಸ್ ಆನ್ಸರ್ ಯು ಗ್ಯಾಟ್ ಹಿಯರ್ ಪೀಸ್ ರೇಟ್ ಆತು ಹಲ್ಸೆ ಪ್ಲಾನಿಗೆ ಹೋಗ್ಬೇಕಾ ಅಲ್ಲಿ ಹೋಗೋಕ್ಕಿಂತ ಮೊದಲು ನಾವು ಟೇಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಮಾಡಿದ್ವಿ ಟೇಲರ್ಸ್ ಡಿಫ್ರೆನ್ಶಿಯಲ್ನಾಗೆ ಏಯ್ಟಿ ಪರ್ಸೆಂಟ್ ಒಂದು ಬರ್ತೈತಿ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ ಯುಯರ್ ಪ್ರೊ ಪ್ರೊಡಕ್ಷನ್ ಎಷ್ಟೈತಿ ಒನ್ ನೈಂಟಿ ಟು ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಐತಿ ಹಂಗಾರ ಹೈ ಪೀಸ್ ರೇಟ್ ಅಪ್ಲೈ ಆಗ್ತೈತಿ ಅಂತ ಗೊತ್ತಾಗೈತಿ ಹೈ ಪೀಸ್ ರೇಟ್ ಕ್ಯಾಲ್ಕುಲೇಟ್ ಒಂದೇ ಮಾಡಿದರೆ ಸಾಕು ಒನ್ ಟ್ವೆಂಟಿ ಪರ್ಸೆಂಟೇಜ್ ಒಂದು ಮಾಡಿದ್ವಿ ಸೊ ಈಗ ಹೈ ಪೀಸ್ ರೇಟನ್ನು ಅಪ್ಲೈ ಮಾಡಿದಾಗ ಆಕ್ಚುಲ್ ಔಟ್ಪುಟ್ ಟೂ ಹಂಡ್ರೆಡ್ ಯೂನಿಟ್ಸ್ ಇಂಟು ಏಯ್ಟೀನ್ ಹದಿನೆಂಟು ಎರಡ್ಲೆ ಎಷ್ಟಾತ್ರಿ ಮೂವತ್ತಾರು ಸೊ ರುಪೀಸ್ ತ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಗೊತ್ತಾಯ್ತ ಇದು ನಮ್ಮದು ಬಂತು ರೈಟ್ ಓಕೆ ಸೊ ಇಲ್ಲಿ ನಮ್ಗೆ ಕ್ಯಾಲ್ಕುಲೇಷನ್ ಇದನ್ನು ಮಾಡಿ ಮುಗಿಸಿದ್ವಿ ಅಲ್ಟಿಮೇಟ್ಲಿ ದ ಆನ್ಸರ್ ಈಸ್ ತ್ರೀ ತೌಸಂಡ್ ಯುನಿಟ್ಸ್ ಐ ಹೋಪ್ ಆಲ್ ಆಫ್ ಯು ಆರ್ ಫಾಲೋಯಿಂಗ್ ಮೈ ಎಕ್ಸ್ಪ್ಲನೇಷನ್ ಓಕೆ ಬರ್ರಿ ನೆಕ್ಸ್ಟಿಗೆ ಹೋಗೋಣ ಇದು ಗೊತ್ತಾಯ್ತಾ ವರ್ಕಿಂಗ್ ನೋಟ್ನಾಗೆ ಅದಕ್ಕೆ ಹಾಕೊಂಡಿವಿ ನಾನು ಏನು ಮಾಡೀನಿ ಇಲ್ಲಿ ಯಾವ ವರ್ಕಿಂಗ್ ನೋಟ್ ಯಾವ ಮೆಥಡ್ಗೆ ಅಪ್ಲೈ ಆಗುತ್ತೆ ಅದನ್ನೆಲ್ಲೇ ಪಕ್ಕಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ಸೊ ದ್ಯಾಟ್ ಯು ಕೆನ್ ಅಂಡರ್ಸ್ಟ್ಯಾಂಡ್ ದಿಟ್ ಈ ಪೀಸ್ ರೇಟಿಗೆ ಇಲ್ಲಿ ಪೀಸ್ ರೇಟ್ನ ಹಾಕೊಂಡಿನಿ ಈ ಮ್ಯಾಲಿನ ಕ್ಯಾಲ್ಕುಲೇಷನ್ಗಂತೂ ಏನು ವರ್ಕಿಂಗ್ ನೋಟ ಬೇಕಾಗಿಲ್ಲ ಅದ್ರಿಗೆ ಇವನ್ ಇನ್ಫಾರ್ಮೇಷನ್ ಏನೈತಿ ಅದರಿಂದ ನಾವು ಹೇಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಆರ್ ತೆಗಿತೀವಿ ಆಮೇಲೆ ಇಲ್ಲಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಾರ್ ವೀಕ್ ತೆಗಿತೀವಿ ಅನ್ನೋದನ್ನು ಓಕೆ ಎಲ್ಲೆಲ್ಲಿ ಯಾವ್ಯಾವ ವರ್ಕಿಂಗ್ ನೋಟ್ ಅಪ್ಲೈ ಆಗಿದೆ ಅದನ್ನು ಪಕ್ಕಕ್ಕೆ ಮಾಡಿಬಿಟ್ಟಿದ್ದೀನಿ ಯು ಕ್ಯಾನ್ ಇವನ್ ಡೂ ದ ಸೇಮ್ ಮೆಥಡ್ ಓಕೆ ಇದೇ ರೀತಿ ಮಾಡಿಕೊಂಡ್ರು ನಿಮ್ಗೇನಾಗುತ್ತೆ ಎಲ್ಲಿ ವರ್ಕಿಂಗ್ ನೋಟ್ ಐತಿ ಹುಡ್ಕಾಡೋದು ಡಿಫಿಕಲ್ಟ್ ಆಗೋಲ್ಲ ಇವ್ಯಾಲ್ಯೂಯೇಶ್ ಮಾಡೋರಿಗೆ ಈಸಿಲಿ ಇದ್ರ ಬಗ್ಗೆ ಇಲ್ಲೇ ಕೊಟ್ಟಾರೆ ಇದ್ರ ಬಗ್ಗೆ ಇಲ್ಲೇ ಪಕ್ಕಕ್ಕೆ ಕೊಟ್ಟಾರಂತ ಗೊತ್ತಾಗುತ್ತೆ ಒಂದು ಲೈನ್ ಹೊಡ್ಕೋರಿ ಹಿಂಗೆ ಒಂದು ಲೈನ್ ಡ್ರಾ ಮಾಡಿ ವರ್ಕಿಂಗ್ ನೋಟ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಮೇಲೆ ಹೆಡಿಂಗ್ ಹಾಕೊಂಡ್ಬಿಡ್ರಿ ಸೊ ದಾಟ್ ದ ಇವ್ಯಾಲ್ಯೂಟರ್ ವಿಲ್ ಚೆಕ್ ಇಟ್ ಓಕೆ ಈಗ ಮೂರನೇ ಮೆಥಡ್ ಆಯ್ತಾ ನಾಲ್ಕನೇ ಮೆಥಡ್ ಗೆ ಬರ್ತೀವಿ ಏನಿದು ಅರ್ನಿಂಗ್ಸ್ ಆಫ್ ಪಲ್ಲವಿ ಆಸ್ ಪರ್ ಹಾಲ್ಸೆ ಪ್ಲಾನ್ ಸೊ ಕ್ವೆಶನ್ ಕೇಳ ನೋಡ್ರಿ ಏನಂತ ಪಲ್ಲವಿ ಇದು ಹಾಲ್ಸೆ ಪ್ಲಾನ್ ಅಪ್ಲೈ ಮಾಡ್ರಿ ರೂಬಿಗೆ ರೂ ಒನ್ ಪ್ಲಾನ್ ಅಪ್ಲೈ ಮಾಡ್ರಿ ಎಸ್ ಹೆಡಿಂಗ್ ಬರ್ಕೋರಿ ಈಗ ಫಾರ್ಮುಲಾ ನೋಡ್ರಿ ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಸ್ ಟೈಮ್ ವೇಜ್ ಟಿ ಇಂಟು ಆರ್ ಅಂದರೆ ಎಲ್ಲರಿಗೂ ಗೊತ್ತಲ್ಲ ಸ್ಟಾರ್ಟಿಂಗ್ ಫಸ್ಟ್ ಮಾಡಿ ನೋಡ್ರಿ ಟಿ ಇಂಟು ಆರ್ ವಾಟ್ ಇಸ್ ದಸ್ ಇದಕ್ಕೇನಂತೀವಿ ಟೈಮ್ ವೇಜ್ ಅಂತ ಹೇಳ್ತೀವಿ ಓಕೆ ಇಲ್ಲಿ ಇವೆರಡೂ ಮೆಥಡ್ ಹಾಲೆ ಮತ್ತು ರೋವನ್ ಇಬ್ರು ಟೈಮ್ ವೇಜ್ ತಗೊಂಡು ಪ್ಲಸ್ ಬೋನಸ್ ಹಾಕೊಂತಾರೆ ಅಂದರೆ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳಬೇಕು ಇವ್ರದ್ದು ಫಾರ್ಮುಲಾ ಹೆಂಗೆ ಬರ್ತೈತಿ ಅಂತಂದ್ರೆ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಓಕೆ ಏನು ಬರ್ತೈತಿ ರೀ ಇಲ್ಲಿ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಅಂದರೆ ಟೈಮ್ ವೇಜ್ ಓಕೆ ಪ್ಲಸ್ ಬೋನಸ್ ಏನ್ ಕೊಡ್ತೀವ್ರಿ ಬೋನಸ್ ಎರಡು ಎರಡು ಇದಕ್ಕೂ ಇದೇ ರೀತಿ ಬರುತ್ತೆ ಹಾಲ್ಸೆ ಪ್ಲಾನಿಗೂ ಇದೇ ಬರ್ತೈತ್ರಿ ರೋವನ್ ಪ್ಲಾನಿಗೂ ಇದೇ ಬರುತ್ತೆ ಓಕೆ ಸೊ ಇಲ್ಲಿ ಇದಕ್ಕೂ ಕೂಡ ಇದೇ ಬರುತ್ತೆ ರೈಟ್ ಹಂಗರ ಟೈಮ್ ವೇಜ್ ಗೆ ಟಿ ಇಂಟು ಆರ್ ಅನ್ನೋದು ಎಲ್ಲರಿಗೂ ಗೊತ್ತು ಟೈಮ್ ವೇಜ್ ಹ್ಯಾಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಟೈಮ್ ಟೇಕನ್ ಇಂಟು ರೇಟ್ ಪರ್ ಆರ್ ಓಕೆ ಒಂದು ತಾಸಿಗೆ ಎಷ್ಟು ಟಿ ಅಂದ್ರೆ ಟೈಮ್ ಟೇಕನ್ ಆರ್ ಅಂದ್ರೆ ರೇಟ್ ಪರ್ ಆರ್ ರೈಟ್ ಟೈಮ್ ವೇಸ್ಟ್ ಬಂತು ಪ್ಲಸ್ ಬೋನಸ್ ಈ ಬೋನಸ್ ಫಾರ್ಮುಲಾ ಸ್ವಲ್ಪ ಡಿಫ್ರೆಂಟ್ ಐತಿ ಇಲ್ಲೊಂದು ಬೇರೆ ಐತಿ ಇಲ್ಲೊಂದು ಬೇರೆ ಐತಿ ಓಕೆ ಪ್ಲಸ್ ಪ್ಲಸ್ ಹಾಕಿದ್ಮೇಲೆ ಇಲ್ಲಿ ಏನ್ ಮಾಡ್ತಾನೆ ಹಾಫ್ ಆಫ್ ಎದರ್ದ್ ಹಾಫ್ ತಗೋತಾನೆ ಫಿಫ್ಟಿ ಪರ್ಸೆಂಟ್ ಇದು ಒನ್ ಬೈ ಟೂ ಫಿಫ್ಟಿ ಪರ್ಸೆಂಟ್ ಎದರ್ದು ಟಿ ಎಸ್ ಟಿ ಎಸ್ ಅಂದ್ರೆ ಸೇವ್ಡ್ ಇಂಟು ಆರ್ ಓಕೆ ಟಿ ಎಸ್ ಟೈಮ್ ಸೇವ್ಡ್ ಇಂಟು ಆರ್ ತಗೊಳ್ತಾನೆ ಇಲ್ಲಿ ಸೊ ಒಂದ ಕಲಿಯರಿ ಆಮೇಲೆ ಇಲ್ಲಿಗೆ ಹೋಗೋಣ ಅಂತ ಇಲ್ಲಿ ರೋನ್ ಪ್ಲಾನಿಗೆ ನೆಕ್ಸ್ಟ್ ಹೋಗೋಣ ಅಂತ अर्निंग हालासे प्लान फार्मुला मैलू क्यालुलेट फेथडे क्यालुले सोजी हक फोटी आर्ज हस्टी रुपी हल ಆರ್ ಎಸ್ ಆದಮೇಲೆ ಸಿಕ್ಸ್ಟಿ ರೀ ಭಾಳ ಹುಡುಗರು ಇಷ್ಟು ಮಿಸ್ಟೇಕ್ ಮಾಡ್ತಾರಲ್ಲ ಮೇಲೆ ನಂಬರ್ ಬರೆದ ಮೇಲೆ ರುಪೀಸ್ ಅಂತ ಹಚ್ತಾರೆ ಹಂಗೆ ಮಾಡಬಾರ್ದು ರುಪೀಸ್ ಹೇಳುವಾಗ ಮಾತ್ರ ನಾವು ಕೊನೆಗೆ ಹೇಳ್ತೀವಿ ಬಟ್ ಇಲ್ಲಿ ಸಿಕ್ಸ್ಟಿ ರುಪೀಸ್ ಅಂದರೆ ರುಪೀಸ್ ಬರೆದು ಆಮೇಲೆ ಸಿಕ್ಸ್ಟಿ ಅಂತ ಹಾಕ್ತೀವಿ ಪ್ರತಿ ಸಲ ನೀವು ರುಪೀಸ್ ಸಿಂಬಲ್ ಹಾಕೋದು ಬೇಕಾಗಿಲ್ಲ ಬಟ್ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ಸೊ ಓಕೆ ಹ್ಞೂ ಫೋರ್ಟಿ ಏಯ್ಟ್ ಆರ್ಸ್ ಇಂಟು ಸಿಕ್ಸ್ಟಿ ಪ್ಲಸ್ ಹಾಫ್ ಆಫ್ ಇಲ್ಲೇನ್ರಿ ಟಿ ಎಸ್ ಟೈಮ್ಸ್ ಎರಡು ಗೊತ್ತಿಲ್ರಿ ಹಂಗಾರೆ ಕ್ಯಾಲ್ಕುಲೇಷನ್ ಮಾಡೋಣ ಬರ್ರಿ ವರ್ಕಿಂಗ್ ನೋಟಲ್ಲಿ ಬಂದೆ ಟೈಮ್ ಸೇವ್ಡ್ ಈಸ್ ನಥಿಂಗ್ ಬಟ್ ಟಿ ಎಸ್ ಶಾರ್ಟ್ ಫಾರ್ಮ್ ಯೂಸ್ ಮಾಡಿ ಅನ್ನೋಲ್ಲ ಟಿ ಎಸ್ ಟೈಮ್ ಸೇವ್ಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್ ಕಂಪ್ನಿನವ್ರು ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಕೊಟ್ಟಿದ್ರು ಒಂದು ತಾಸಿಗೆ ನಾಲ್ಕು ಯೂನಿಟ್ ಆಗ್ಬೇಕಂತ ಕೊಟ್ಟಿದ್ರಲ್ಲ ಹದಿನೈದು ನಿಮಿಷದ್ದು ಲೆಕ್ಕ ಕೊಟ್ಟು ಇವೆಲ್ಲ ಮ್ಯಾಲ ಮಾಡಿ ಹಾಗೆ ಓಕೆ ಸ್ಟ್ಯಾಂಡರ್ಡ್ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲೇ ತೊಗೊಂಡ್ ನೋಡ್ತೀವಿ ಏನಂತ ಸ್ಟ್ಯಾಂಡರ್ಡ್ ಟೈಮ್ ಫಾರ್ ಪಲ್ಲವಿ ರೈಟ್ ಸೊ ಫಾರ್ಮುಲಾ ಆಯ್ತಲ್ಲಿ ಸ್ಟ್ಯಾಂಡರ್ಡ್ ಟೈಮ್ಗೆ ಏನು ಆ್ಯಕ್ಚುಲ್ ಔಟ್ಪುಟ್ ಇನ್ ಫಿಫ್ಟೀನ್ ಮಿನಿಟ್ಸ್ ಡಿವೈಡೆಡ್ ಬೈ ಸಿಕ್ಸ್ಟಿ ಮಿನಿಟ್ಸ್ ಈ ರೀತಿ ಹಾಕಿದ್ರೆ ನಮ್ಗೆ ಟೈಮ್ ಎಷ್ಟು ಸ್ಟ್ಯಾಂಡರ್ಡ್ ಟೈಮ್ ತಗೋಬೇಕಿತ್ತು ಕಂಪ್ನಿಯ ಪ್ರಕಾರ ಕಂಪ್ನಿ ಗೈಡ್ಲೈನ್ಸ್ ಪ್ರಕಾರ ಅಕ್ಕಿ ಎಷ್ಟು ತೊಗೊಳ್ಬೇಕಿತ್ತು ಅಂತ ಓಕೆ ಸೊ ಒಂದು ಯೂನಿಟಿಗೆ ಹದಿನೈದು ನಿಮಿಷ ತೊಗೊಳ್ಬೇಕು ನಾಲ್ಕು ಯೂನಿಟಿಗೆ ಅರವತ್ತು ನಿಮಿಷದ ಲೆಕ್ಕ ಹಾಕ್ಕೊಂಡಿದ್ವಲ್ಲ ಹಂಗೆ ಈಗ ಆ್ಯಕ್ಚುಲ್ ಔಟ್ಪುಟ್ ಆಕೆ ಎಷ್ಟು ಮಾಡ್ಯಾಳ ಪ್ರಾಬ್ಲಮ್ನಾಗ ಕೊಟ್ಟಾರ್ರಿ ಎಷ್ಟು ಕೊಟ್ಟಾರ ನೋಡ್ರಿ ಇಲ್ಲಿ ಯಾರಿಗೆ ಕಿ ಪಲ್ಲವಿ ಟೂ ಹಂಡ್ರೆಡ್ ಅನ್ನ ಏಯ್ಟ್

ಟೈಮ್ ಸೇವ್ಡ್ ಎಷ್ಟು ಅಂದರೆ ಐವತ್ತೆರಡು ತಾಸು ಕಂಪ್ನಿ ಪ್ರಕಾರ ಅಕ್ಕಿ ತಗೊಳ್ಬೇಕಿತ್ತು ಬಟ್ ಅಕ್ಕಿ ಎಷ್ಟು ತೊಗೊಂಡಳ ಫಾರ್ಟಿ ಏಯ್ಟ್ ಅವರ್ಸ್ನಾಗ ಇಷ್ಟು ಪ್ರೊಡಕ್ಷನ್ ಮಾಡ್ಯಾಳ ಸೊ ಹೌ ಮೆನಿ ಅವರ್ಸ್ ಆರ್ ಸೇವ್ಡ್ ಬೈ ಹರ್ ಫೋರ್ ಅವರ್ಸ್ ಆರ್ ಸೇವ್ಡ್ ಫಿಫ್ಟಿ ಟು ಅವರ್ಸ್ ಮೈನಸ್ ಫಾರ್ಟಿ ಏಟ್ ಅವರ್ಸ್ ಈಸ್ ಈಕ್ವಲ್ ಟು ಫೋರ್ ಅವರ್ಸ್ ತಗೋಬೇಕಾರೆ ಇಲ್ಲಿ ಏನಂತ ಎಷ್ಟು ಟೈಮ್ ಸೇವ್ಡ್ ಇಲ್ಲಿವರೆಗೂ ತುಂಬಿವಿ ಎಲ್ಲ ಇಲ್ಲಿ ಫೋರ್ ಅವರ್ಸ್ ಅಂತ ಹಾಕೋತೀವಿ ಓಕೆ ಫೋರ್ ಅವರ್ಸ್ ಆರ್ ಸೇವ್ಡ್ ಬೈ ಹರ್ ರುಪೀಸ್ ಆರ್ ಅಂದರೆ ಎಷ್ಟು ಮತ್ತು ರುಪೀಸ್ ಸಿಕ್ಸ್ಟಿ ರೈಟ್ ಆರ್ ಇಸ್ ನೋನ್ ಟು ಎವ್ರಿಬಡಿ ಸಿಕ್ಸ್ಟಿ ಇಷ್ಟು ಹಾಕೊಂಡ್ಮೇಲೆ ನಮ್ಗೆ ಇಲ್ಲಿ ಉತ್ತರ ಬರ್ತದೆ ಫಸ್ಟ್ ಹೆಂಗ್ ಮಾಡ್ಬೇಕು ರೀ ಟಿ ಇಂಟು ಆರ್ ಅಂತ ಗೊತ್ತೈತೆ ಫಸ್ಟ್ ಆನ್ಸರ್ ಬಂದೈತೆ ಅಲ್ಲ ಅಲ್ಲಿ ಟೂಸಂಡ್ ಏಟ್ ಹಂಡ್ರೆಡ್ ಏಟಿನ ಬರ್ಬೇಕಿಲ್ಲಿ ರೈಟ್ ಓಕೆ ರುಪೀಸ್ ಟೂ ಥೌಸಂಡ್ ಏಟ್ ಹಂಡ್ರೆಡ್ ಪ್ಲಸ್ ಎಷ್ಟು ಬಂತು ನೋಡ್ರಿ ಈಗ ಈಗ ಹೆಂಗ್ ಮಾಡ್ತೀರಿ ಈಗ ಏನು ಮಾಡಬೇಕಂದ್ರೆ ಫೋರ್ ಇಂಟು ಸಿಕ್ಸ್ಟಿ ಆರು ನಾಲ್ಕು ರೀ ಇಪ್ಪತ್ನಾಲ್ಕು ಅದರದ್ದು ಹಾಫ್ ತಗೋಬೇಕು ಓಕೆ ಇಪ್ಪತ್ನಾಲ್ಕು ಎರಡು ನೂರ ನಲ್ವತ್ತು ರೂಪಾಯಿದ ಹಾಫ್ ಎಷ್ಟು ರೀ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಓಕೆ ಸೊ ಒನ್ ಟ್ವೆಂಟಿ ಆ್ಯಡ್ ಆನ್ ಮಾಡ್ಕೊಡ್ಬೇಕು ಅಷ್ಟೇ ಇಲ್ಲಿ ಇದನ್ನು ಆ್ಯಡ್ ಮಾಡಿದ್ಮೇಲೆ ನಮ್ಗೆ ಬಂದಿರೋ ಉತ್ತರ ಎದ್ರ ಪ್ರಕಾರ ಬಂತು ರೀ ಇದು ಸ್ಯಾಲ್ರಿ ಓಕೆ ಹಾಲ್ಸೆ ಪ್ಲಾನ್ ಪ್ರಕಾರ ಎಷ್ಟಾತ್ ಇಲ್ಲಿ ತ್ರೀ ತೌಸಂಡ್ ರುಪೀಸ್ ರೈಟ್ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಪ್ಲಸ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್

ಟೈಮ್ ವೇಜ್ಗೆ ಟಿ ಇಂಟು ಟು ಆರ್ ಬರ್ತೈತಿ ಪ್ಲಸ್ ಬೋನಸ್ ಇಲ್ಲೊಂದು ಸ್ವಲ್ಪ ಚೇಂಜ್ ಆಗ್ತದೆ ಅಲ್ಲಿ ಹಾಫ್ ಆಫ್ ಇಲ್ಲಿಂದ ಬೋನಸ್ ಫಾರ್ಮುಲಾ ಇದೆ ಹಾಫ್ ಆಫ್ ಟಿ ಟಿ ಎಸ್ ಇಂಟು ಟೈಮ್ ಸೇವ್ಡ್ ಇಂಟು ಆರ್ ಅಂತ ಹೇಳಿದ್ದೆ ಅಲ್ಲ ಹಂಗ ಇಲ್ಲೇನು ಬರ್ತೈತ್ರಿ ಟಿ ಇಂಟು ಆರ್ ಟೈಮ್ ವೇಜ್ ಪ್ಲಸ್ ಟಿ ಎಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇದರ ರೇಷೋ ತಗೋತಾನವ ಮತ್ತೆ ಟಿ ಇಂಟು ಆರ್ ಹಾಕೋತಾನೆ ಓಕೆ ಆಸ್ ಎವ್ರಿಬಡಿ ನೋಸ್ ಟೈಮ್ ಸೇವ್ಡ್ ಎಷ್ಟ ಐತಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಈಕಿಗೆ ಬೇರೆ ಅವಳಿಗೆ ಬೇರೆ ಯಾಕಂದ್ರೆ ಅಕ್ಕಿ ಪ್ರೊಡಕ್ಷನ್ ಬೇರೆ ಐತಿ ಈಕಿದ್ ಪ್ರೊಡಕ್ಷನ್ ಬೇರೆ ಐತಿ ಅದಕ್ಕೆ ಬರ್ರಿ ಇಲ್ಲಿ ಟೈಮ್ ಸೇವ್ಡ್ ಈಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಈಕಿಗೆ ಗೊತ್ತಿಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲಿ ಬರ್ರಿ ಕೆಳಗಡೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಸ್ಟ್ಯಾಂಡರ್ಡ್ ಟೈಮ್ ಫಾರ್ ರೋಬಿ ಏನ್ ಹಾಕೋಬೇಕ್ರಿ ಫಾರ್ಮುಲಾ

ಮತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಟೈಮ್ಸ್ ಸ್ಟ್ಯಾಂಡರ್ಡ್ ಇದು ಟೈಮ್ಸ್ ಇಸ್ ಸ್ಟ್ಯಾಂಡರ್ಡ್ ಟೈಮ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ತಗೋಬೇಕಿತ್ತ ಕಿ ಫಿಫ್ಟಿ ಫೋರ್ ಆರ್ಸ್ ತಗೋಬೇಕಿತ್ತ ಇವೆರಡದು ರೇಷಿಯೋ ತಗೊಳ್ತಾರೆ ಇಂಟು ಆರ್ ಅಗೇನ್ ಇಲ್ಲಿ ಏನ್ ಮಾಡ್ತೀವ್ರಿ ಫಾರ್ಟಿ ಏಟ್ ಇಂಟು ಫೋರ್ಟಿ ಏಟ್ ಇಂಟು ಆರ್ ಸಿಕ್ಸ್ಟಿ ರುಪೀಸ್ ಇಷ್ಟೇ ಹಾಕೊಂಡ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇದಂತೂ ಇದಂತೂಲ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿ ಪ್ಲಸ್ ಈಗ ಮಾಡ್ರಿ ಈಗ ಹೆಂಗ್ ಮಾಡಾಕತ್ತೀರಿ ಇದು ಎರಡು ಮಲ್ಟಿಪ್ಲೈ ಮಾಡಿದಾಗ ಟೂ ತೌಸಂಡ್ ಏಟ್ ಹಂಡ್ರೆಡ್ ಏಯ್ಟಿ ಬಂತ ಇಲ್ಲಿ ಪ್ಲಸ್ ಸಿಂಬಾಲ್ ಹಾಕಿದ್ದೈತಲ್ಲ ಅಲ್ಲಿ ಪ್ಲಸ್ ಆದ್ಮೇಲೆ ಇದದ್ ರೇಷಿಯೋ ತಗೋತೀವಿ ಹೆಂಗೆ ಸಿಕ್ಸ್ ಡಿವೈಡೆಡ್ ಬೈ ಫಿಫ್ಟಿ ಫೋರ್ ತಗೊಳ್ತೀರಿ ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ತೀರಿ ಫೋರ್ಟಿ ಏಟ್ ಇಂಟು ಸಿಕ್ಸ್ಟಿ ಅಂದ್ರೆ ಮತ್ತೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿನ ಬರ್ತೈತಿ ಟೂ ತೌಸಂಡ್ ಏಯ್ಟ್ ಇಂಟಿ ಏಟಿದ ಸಿಕ್ಸ್ ಡಿವೈಡೆಡ್ ಬೈ ಫಿಫ್ಟಿ ಫೋರ್ ಮಾಡ್ಕೊಂಡಾಗ ಅದನ್ನು ಮತ್ತೆ ಫ್ರಾಕ್ಷನ್ ತೊಗೊಂಡಾಗ ಇದನ್ನು ಇದನ್ನ ಸಪ್ರೇಟ್ ಮಾಡ್ಕೊಳ್ತೀವಿ ಇದನ್ನು ಸಪ್ರೇಟ್ ಆಮೇಲೆ ಈ ರೇಷ್ಯೋನ ಇದಕ್ಕೆ ಹೊಡಿತೀವಿ ಆವಾಗ ನಮ್ಗೆ ಏನು ಬರ್ತದ್ರಿ ಇಲ್ಲಿ ಉತ್ತರ ಬಂದದ್ದು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಓಕೆ ತ್ರೀ ಟ್ವೆಂಟಿ ರುಪೀಸ್ ಸೊ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಏಯ್ಟಿಗೆ ಈ ಬೋನಸ್ ಎಷ್ಟು ಸಿಕ್ತಿಲಿ ತ್ರೀ ಟ್ವೆಂಟಿ ಸಿಕ್ತು ಇಲ್ಲಿ ಎಷ್ಟು ಬೋನಸ್ ಸಿಕ್ಕಿತ್ರಿ ಒನ್ ಟ್ವೆಂಟಿ ಸಿಕ್ಕಿತ್ತು ಹಂಗಾರ ಯಾವ್ದು ನೋಡಿರಿ ಹೆಚ್ಚಿಗೆ ರೋವನ್ ಪ್ಲಾನ್ ಪ್ರಕಾರ ಓಕೆಗೆ ಅರ್ನಿಂಗ್ಸ್ ಹೆಚ್ಚಾಗುತ್ತೆ ಓಕೆ

ಸೊ ಇದನ್ನ ಫಾರ್ಮುಲಾ ಇವೆರಡು ಫಾರ್ಮುಲಾ ಪಕ್ಕಾ ಮಾಡ್ಕೋರಿ ಹಾಲ್ಸೆನ್ ಫಾರ್ಮುಲಾ ಏನೈತಿ ರೋವನ್ ಫಾರ್ಮುಲಾ ಏನೈತಿ ಪ್ಲಸ್ ಈ ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ ಟೇಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಏನು ಬರುತ್ತಲ್ಲ ಅದು ಸ್ವಲ್ಪ ಚೇಂಜ್ ಐತಿ ಅದೊಂದು ಪ್ರಾಬ್ಲಮ್ನಾಗ ಏಯ್ಟಿ ಪರ್ಸೆಂಟ್ ಒನ್ ಟ್ವೆಂಟಿ ಪರ್ಸೆಂಟ್ ಅಂತ ಕೊಡ್ತಾನೆ ಏಯ್ಟಿ ಪರ್ಸೆಂಟ್ ಯಾರಿಗೆ ಕೊಡ್ಬೇಕು ಪೀಸ್ ರೇಟ್ ಇದ್ದ ಯಾರು ಲೆವೆಲ್ಗಿಂತ ಕಡಿಮೆ ಇರ್ತಾರೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ಗಿಂತ ಕಡಿಮೆ ಇರ್ತಾರೆ ಸೊ ನಮ್ಗೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪ್ರಾಬ್ಲಮ್ನಾಗ ಡೈರೆಕ್ಟ್ ಕೊಟ್ಟಿರಂಗಿಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಓಕೆ ಸೊ ಹದಿನೈದು ನಿಮಿಷಕ್ಕೆ ಒಂದು ಯೂನಿಟ್ ಆಯಿತು ಒಂದು ತಾಸಿಗೆ ನಾಲ್ಕು ಯೂನಿಟ್ ಆಗಿತ್ತು ಹಂಗಾರೆ ಫಾರ್ಟಿ ಏಟ್ ಅವರ್ಸ್ ವರ್ಕ್ ಮಾಡಿದಾಗ ಒನ್ ನೈಂಟಿ ಟೂ ಮಾಡಬೇಕಿತ್ತು ಕಂಡೀಷನ್ ಇಕ್ಕಿ ಮಾಡಿದ್ದು ಟೂ ಹಂಡ್ರೆಡ್ ಐತಿ ಅದ ಸ್ಟ್ಯಾಂಡರ್ಡ್ ಅದ ಅನ್ನೋದು ಗೊತ್ತಾಗ್ತೈತಿ ಅದಕ್ಕೆ ಒನ್ ಟ್ವೆಂಟಿ ಪರ್ಸೆಂಟೇಜ್ ಆಫ್ ದ ಪೀಸ್ ರೇಟ್ ಅಪ್ಲೈ ಮಾಡಿದಾಗ ಹದಿನೈದು ರೂಪಾಯಿ ಪೀಸ್ ರೇಟ್ ಐತಿ ಅದರದ್ದು ಒನ್ ಟ್ವೆಂಟಿ ಪರ್ಸೆಂಟ್ ತೆಗೆದ್ರೆ ಏಯ್ಟೀನ್ ರುಪೀಸ್ ನಮಗೆ ಆನ್ಸರ್ ಗೊತ್ತಾಗುತ್ತೆ ರೈಟ್ ಸೊ ಆಲ್ ಆರ್ ವೆರಿ ಈಸಿ ರೈಟ್ ಓಕೆ of rupees 15 is equal to rupees 18 in 15 berbati rupees 18 yes

ಎಷ್ಟಾಗುತ್ತೆ ರೀ ನಾಲ್ಕು ಯೂನಿಟ್ ಆಗುತ್ತೆ ರೈಟ್ ಮೂವತ್ತು ನಿಮಿಷ ಕೊಟ್ಟ ಅಂತ ಇಟ್ಕೋರಿ ಒಂದು ಗಂಟೆನಾಗ ಎರಡು ಯೂನಿಟ್ ಮಾಡ್ತೀವಿ ಹಂಗ ಸ್ವಲ್ಪ ಲೆಕ್ಕ ಹಾಕೋರಿ ಇದಂತೂ ಓಕೆ ಸೊ ಪ್ರಾಕ್ಟೀಸ್ ಇಂಥವು ಹಳೆಯ ಪ್ರಾಬ್ಲಮ್ ಅಲ್ಲಿ ಹಳೆ ಕ್ವೆಶನ್ ಪೇಪರಲ್ಲಿ ಸಾಕಷ್ಟು ಸಲ ಈ ಟೈಪ್ ಕ್ವೆಶನನ್ನು ಕೇಳಿಯಾರೆ ಪ್ರಾಕ್ಟೀಸ್ ವೆಲ್ ಡೂ ವೆಲ್ ವಿಶ್ ಯು ಆನ್ ದ ವೆರಿ ಬೆಸ್ಟ್ ಓಕೆ ಐ ಸ್ಟಾಪ್ ಹಿಯರ್ ಇಟ್ ಸೆಲ್ಫ್